ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಈಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ಬೋದು. ನಾಳೆ ಸಿಗಂದ್ರಕ್ಕೆ ಹೋಗೋಣ, ಕ್ಯಾನ್ಸಲ್ ಮಾತ್ರ ಮಾಡಬೇಡ. ಆಯ್ತಾಯ್ತು. ಜಾತ್ರೆ ನೋಡಿ ಮಕ್ಕಳು ಕೂಡ ಇಷ್ಟು ಖುಷಿ ಪಡಲ್ಲ, ಅಷ್ಟು ಸಂಭ್ರಮ ಪಟ್ಟಿದ್ದೀರಾ ನೀವು. ನಮ್ಮ ಹಸರಪೇಟೆ ಜಾತ್ರೆ ನೋಡಿ ಬೆಂಗಳೂರವ್ರು ಇಷ್ಟೊಂದು ಖುಷಿ ಪಡ್ತಾರೆ ಅಂತ ನಾನು ದೇವರಣೆಗೂ ಅಂದ್ಕೊಂಡಿರ್ಲಿಲ್ಲ. ಹಸರಪೇಟೆನ ಜಾತ್ರೆ ಯಾವ್ದಾದ್ರೇನು, ಎಲ್ಲ ಜಾತ್ರೆನೂ ಖುಷಿ ಕೊಡುತ್ತೆ. ಏನ್ ಗೊತ್ತಾ, ನಾನು ಚಿಕ್ಕೋನಿರ್ಬೇಕಾದ್ರೆ ನಮ್ಮ ಅಮ್ಮಮ್ಮ ಬೇರೆ ಅಮ್ಮಮ್ಮಂದ್ರಕ್ಕಿಂತ ಮಾಡರ್ನ್ ಆಗಿದ್ರು. ಬಟ್ ನನ್ನನ್ನು ಹೇಗೆ ಬೇಕು ಹಾಗೆ ಬೆಳೆಯಕ್ಕೆ ಬಿಡಲಿಲ್ಲ. ಹಳ್ಳಿಯಿಂದ ಬಂದವಳಾದ್ರೂ ಆಗಿನ ಕಾಲದಲ್ಲಿ ಈಗಿನ ಕಾಲದ ತಾಯಂದ್ರ ತರ ಕಾಳಜಿ ತೋರಿಸೋಳು. ಈಗಿನ ತಾಯಂದ್ರ ತರ ಅಂದ್ರೆ? ಅಂದ್ರೆ ಸ್ಕೂಲಿಂದ ಬರೋದಂತ ಕಾಯ್ಕೊಂಡು ಕೂತಿರೋಳು, ಬಂದ್ಮೇಲೆ ಚಿಕ್ಕ ಚಿಕ್ಕ ವಿಷಯನೂ ಕೇಳೋಳು. ಲೈಕ್ ಸ್ಕೂಲಲ್ಲಿ ಏನಾಯ್ತು, ಈ ಮಿಸ್ ಹೇಗೆ, ಆ ಮಿಸ್ ಹೇಗೆ, ನನ್ನ ಫ್ರೆಂಡ್ಸ್ ಎಲ್ಲರ ಹೆಸರು ಅವ್ಳಿಗೆ ಗೊತ್ತಿತ್ತು. ಅಂದ್ರೆ ಮಾರ್ಟಿನ್ ಏನ್ ತಿಂಡಿ ತಂದಿದ್ದ, ಚೇತನ್ ಅವ್ರ ಅಮ್ಮಂಗೆ ಹುಷಾರಿರ್ಲಿಲ್ಲ, ಏನಾಯ್ತು, ನೀನ್ ತಗೊಂಡೋಗಿ ತಿಂಡಿ ಎಲ್ಲರಿಗೂ ಕೊಟ್ಟಿಯ, ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲಾನು ಕೇಳೋಳು. ನಾನು ಅಷ್ಟೇ ಚಾಚಿ ತಬ್ಬ ಎಲ್ಲ ವಿಷಯನ ಅಮ್ಮಮ್ಮಂಗೆ ಹೇಳ್ತಿದ್ದೆ. ನಾನು ಆಟಕ್ಕೆ ಹೋಗ್ತೀನಿ ಅಂದ್ರೆ ಬಿಡೋಳು, ನಂಗೆ ಹೋಮ್ವರ್ಕು ಮಾಡ್ಸೋಳು, ನಂಗೆ ಮ್ಯಾಕ್ಸಿಮಮ್ ಟೈಮ್ ಕೊಡೋಳು. ಹೋಮ್ವರ್ಕ್ನ ನನ್ನಮ್ಮನ ಮಾಡ್ಸೋರು, ಅದನ್ನು ಮಾಡ್ರೋಣ ಅಂತೀರಾ? ಒಂದ್ ಡಿಫ್ರೆನ್ಸ್ ಇದೆ, ಅಮ್ಮಮ್ಮಂದು ಸ್ಕೂಲ್ ಇತ್ತು, ಅವಳು ಪಾಠ ಮಾಡೋ ಅಗತ್ಯ ಇರಲಿಲ್ಲ. ಅಮ್ಮಮ್ಮ ಹೇಳಿದಿದ್ರೆ ಯಾವ ಟೀಚರ್ ಬೇಕಾದ್ರೂ ಮನೆಗೆ ಬಂದು ಪಾಠ ಮಾಡಿ ಹೋಗೋರು.